ಈ ಬಿಜೆಪಿ ಗವರ್ನಮೆಂಟ್ ಬರ್ರೆ ನಮ್ಮ ತಳಗಳೆಲ್ಲ ಮಾರ್ಕೊಂಡ್ ಬಿಡ್ತಾರೆ ಅವರು. ನಾವು ರೈತರು ಬೆಳೆ ನೋಡಿದ್ರೆ ಅಲ್ಲಿ ಬಿಸಾಕ್ ಬಿಡ್ಬೇಕು ಮಾರ್ಕೆಟ್ ಅಲ್ಲಿ ದುಡ್ಡು ಖರ್ಚು ಮಾಡ್ತಾರೆ, ಓಟ್ ಹಾಕಿ ಕೊಡ್ತಾರೆ, ಮತ್ತೆ ಅವ್ರ ಮನೇಲಿ ಇರ್ತಾರೆ. ಕಾಂಗ್ರೆಸ್ ಅವ್ರಿಗೂ ಬಹುಮತ ಸಿಕ್ಕಲ್ಲ, ಹೋಗ್ಬೇಕು ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬೇಕು. ಅವರು ಯಾರೇ ಆಗಲಿ ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತೀವಿ ಈ ಸಲ. ಐನೂರು ರೂಪಾಯಿ ಕೊಟ್ಟು ಓಟ್ ಹಾಕಿದ್ರೆ ಬಿಡದೆ ನಾವೇನ್ ಮಾಡೋದು ಅಂತ. ಜೆ ಡಿ ಎಸ್ ಫುಲ್ ಗೌರ್ಮೆಂಟ್ ಬರಬೇಕು, ಎಲ್ಲ ಬಹುಮತ ಕೊಡಿ ಅಂತ ಕೇಳ್ತವ್ರೆ, ಬರುತ್ತಾ? ಕುಮಾರಸ್ವಾಮಿ ಸೇಮ್ ಆದ್ರೆ ಚೆನ್ನಾಗಿರ್ತದೆ. ಸುಬ್ಬಾರೆಡ್ಡಿ ಇದ್ದಾರೆ, ಏನೋ ಎಲ್ಲ ಕಮಿಷನ್. ಈ ಸಲ ಸಿಎಂ ಆದ್ರೆ ಬಿಜೆಪಿ ಹೋಯ್ತು ರೈತರೆಲ್ಲ. ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾವಿವತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಮಿಟ್ಟೆಮರಿ ಗ್ರಾಮದಲ್ಲಿ ಇದ್ದೀವಿ. ಮಿಟ್ಟೆಮರಿ ಹೋಬಳಿ ಕೂಡ ಹೌದು. ಸೊ ಇಲ್ಲಿ ಹೇಗಿದೆ ಬಾಗೇಪಲ್ಲಿ ಚುನಾವಣಾ ಕಣ? ಯಾರು ಸಿ ಎಂ ಆದರೆ ಚೆನ್ನಾಗಿರುತ್ತೆ, ಯಾರು ಎಮ್ ಎಲ್ ಎ ಆದರೆ ಚೆನ್ನಾಗಿರುತ್ತೆ, ಬನ್ನಿ ಜನ ಇದ್ದಾರೆ ಮಾತನಾಡ್ಸೋಣ. ಹೇಗಿದೆ ಅವ್ರ ಕ್ಷೇತ್ರದಲ್ಲಿ ಚುನಾವಣಾ ಕಾವ್ಯ, ಹೇಗಿದೆ ಅವರ ಸಮಸ್ಯೆಗಳೇನು, ಕಳೆದ 5 ವರ್ಷದಿಂದ ಏನೆಲ್ಲ ಆಯಿತು, ಮುಂದೆ ಹೇಗಿರಬೇಕು ಅಂತ ಅವ್ರು ಬಯಸ್ತಾರೆ, ಬನ್ನಿ ಮಾತನಾಡೋಣ. ಸರ್ ನಿಮ್ಮ ಹೆಸರು? ನರಸಿಂಹರೆಡ್ಡಿ ಅಂತ. ನರಸಿಂಹರೆಡ್ಡಿ ಅವರು ಭೋಗ್ಬರ್ತಿ. ಭೋಗ್ಬರ್ತಿ ಈ ಕ್ಷೇತ್ರಕ್ಕೆ ಬರುತ್ತಾ? ಬಾಗೇಪಲ್ಲಿ ಕ್ಷೇತ್ರ? ಇಲ್ಲ ಸರ್, ನಾವು ಚಿಕ್ಕಬಳ್ಳಾಪುರ ಕ್ಷೇತ್ರ. ಚಿಕ್ಕಬಳ್ಳಾಪುರಕ್ಕೆ ಮಾತಾಡ್ತಿದ್ರೆ ಆಗ್ಲೇನೆ ಹಂಗೆ ಮಾತಾಡ್ಬೇಕಾದ್ರೆ. ಹೆಂಗಿದೆ, ಯಾರು ಸಿಎಂ ಆದ್ರೆ ಚೆನ್ನಾಗಿರುತ್ತೆ ನಿಮಗೆ? ಕುಮಾರಸ್ವಾಮಿ ಸಿಎಂ ಆದ್ರೆ ಚೆನ್ನಾಗಿರ್ತದೆ. ಕುಮಾರಸ್ವಾಮಿ ಸಿಎಂ ಆಗ್ಬೇಕು. ಕುಮಾರಸ್ವಾಮಿ ಏನನ್ನ ಮನ್ನಾನ ರೈತರಿಗೆ ಏನನ್ನ ಅನುಕೂಲ ಮಾಡ್ತಾರೆ. ಈ ಬಿಜೆಪಿ ಗೌರ್ಮೆಂಟ್ ಬಂದ್ರೆ ನಮ್ಮ ತಳಿಗಳೆಲ್ಲ ಮಾರ್ಕೊಂಡ್ಬಿಡ್ತಾರೆ ಅವರು. ಇವಾಗ ಏನಾಗೈತಿ, ಏನು ಅನುಕೂಲ ಇಲ್ಲ ರೈತರಿಗೆ. ಮೊನ್ನೆ ಬಜೆಟ್ ಮನ್ನಾ ಮಾಡಿದ್ರು, ಏನಕ್ಕೂ 1 ರೂಪಾಯಿ ಇದು ಆಗಿಲ್ಲ ರೈತರಿಗೆ. ಇನ್ನೇನಕ್ಕೆ ಇದು ಮಾಡೋದು, ಅವ್ರಿಗೇನಕ್ಕೆ ಹಾಕ್ಬೇಕು? ನಾಗರಾಜ ರೆಡ್ಡಿ ಕಾಗ ಬಿಡು. ನಿಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬಿಜೆಪಿ ಎಮ್ ಎಲ್ ಎ ಇದ್ದಾರೆ ಈಗ, ಸುಧಾಕರ್. ಅದನ್ನು ಅಷ್ಟೇ, ಈ ಸತಿ ಅದನ್ನು ಬಿಡ್ತಾರೆ. ಎಲ್ಲಿ ಬಿಡ್ತಾರೆ? ಬಿಡ್ತಾರೆ, ಈಗ ಬಚ್ಚೇಗೌಡ ಹಾಕ್ತಾರೆ ಅಷ್ಟೇ. ಹೌದಾ? ಬಚ್ಚೇಗೌಡ ಬರ್ತಾರ? ಬಚ್ಚೇಗೌಡ ಬರ್ತಾರೆ. ನಾನು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ದೆ, ಫುಲ್ ಎಲ್ಲ ಸುಧಾಕರ್ ಅಂತ ಇದ್ರು ಜನ. ಅಂತಾರೆ ಸರ್, ಇವಾಗ ಅಂತ ಇದ್ರು ನಡೆಯಲ್ಲ. ಯಾಕೆ? ಅವ್ರ ಅಧಿಕಾರದಲ್ಲಿ ಅವರೇ, ಅವರಾಗ ಇವಾಗ ತೋರಿಸ್ತಾರೆ ಈ ಸತಿ ಜನಗಳು. ಇವಾಗ ನಾನು ಚಿಕ್ಕಬಳ್ಳಾಪುರದಾಗಿದ್ರು ಹಂಗೆ ಮಾತಾಡ್ಬೇಕಾಗಿರೋದು, ಅಲ್ಲಿ ನಾವು ಮಾತಾಡೋಕ್ಕಾಗಲ್ಲ. ಅದನ್ನ ಕರೆಂಟ್ ತಿರ್ಗಾ ಎಲ್ಲಿದ್ರು ಅವನ ಮೇಲೆ ಎಳ್ದಾಗ್ತಾನೆ. ಹಂಗೆ ಹಂಗೆಲ್ಲ ಆಗುತ್ತಾ? ಆಗುತ್ತೆ. ಕುಮಾರಸ್ವಾಮಿ ಸಿಎಂ ಆಗ್ಬೇಕು. ಕುಮಾರಸ್ವಾಮಿ ಸಿಎಂ ಆಗ್ಬೇಕು. ಆಗ್ತಾರೆ? ಎಷ್ಟು ಬರುತ್ತೆ ಜೆ ಡಿ ಎಸ್ಗೆ, ಎಷ್ಟು ಬರ್ಬೋದು ಸೀಟು ಕರ್ನಾಟಕದಲ್ಲಿ? ಒಂದು ಏನು ಗೊತ್ತಾ, ನಾವು ವ್ಯವಸಾಯ ಮಾಡೋರು ದೇಶಿ ಎಲ್ಲ ಒಂದು 50-60 ಬರ್ಬೋದು. 50-60 ಬರುತ್ತೆ. ಬರುತ್ತೆ 50-60 ಬಂದ್ರೆ ಗೌರ್ಮೆಂಟ್ ಮಾಡ್ತಾರೆ. ಮಾಡ್ತಾರೆ. ಯಾರು ಬಂದ್ರು ಬಿಜೆಪಿ ಅವ್ರಿಗೂ ಬಹುಮತ ಸಿಕ್ಕಲ್ಲ, ಕಾಂಗ್ರೆಸ್ ಅವ್ರಿಗೂ ಬಹುಮತ ಸಿಕ್ಕಲ್ಲ. ಹೋಗ್ಬೇಕು ಕುಮಾರಸ್ವಾಮಿ ಹತ್ರಕ್ಕೆ ಹೋಗ್ಬೇಕು. ಅವರು ಕುಮಾರಸ್ವಾಮಿ ಹತ್ರ ಹೋಗ್ಬೇಕು. ಹೋಗ್ಬೇಕು. ಅದನ್ನ ಸಿ ಎಂ ಮಾಡಿದ್ರೇನೆ ಏನನ್ನ ರೈತರಿಗೆ ಅನುಕೂಲ ಆಗೋದು, ಇಲ್ಲದೆ ಇದ್ರೆ ಯಾರು ಬಂದ್ರು ಆಗಲ್ಲ. ಅಲ್ಲ, ಈಗಾಗಲೇ 2000 ಸಿ ಎಂ ಆಗಿದ್ರು, ಅವಾಗಲೂ ಮಿಕ್ಸ್ ಗೌರ್ಮೆಂಟ್. ಸೊ ಒಂದ್ಸಲ ಇಂಡಿಪೆಂಡೆಂಟ್ ಆಗಿ ಜೆ ಡಿ ಎಸ್ ಫುಲ್ ಗೌರ್ಮೆಂಟ್ ಬರಬೇಕು, ಎಲ್ಲ ಬಹುಮತ ಕೊಡಿ ಅಂತ ಕೇಳ್ತವ್ರೆ, ಬರುತ್ತಾ? ಬರುತ್ತೆ ಈ ಸತಿ, ಈ ಸತಿ ಬರುತ್ತೆ, ನೋಡ್ಬೇಕು. ಅದನ್ನ ಮೊನ್ನೆ ಮಾಡಿರೋದಕ್ಕ ನಮ್ಮ ಜನಗಳು ತಿಳ್ಕೊಂಡು ಹಾಕಿದ್ರೆ ಈ ಸತಿ ನೋಡ್ಬೇಕು. ಮಂಜುನಾಥ ಅಂತ. ಮಂಜುನಾಥ್, ಏನ್ ಕೆಲಸ ಮಾಡ್ತೀರಾ? ನಾವು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಏನ್ ಬೆಳಿತೀರಾ? ನಾವು ಎಲ್ಲ ಕೊಳ್ಳಿದ್ದೀವಿ, ತರಕಾರಿ ಎಲ್ಲ ಬೆಳಿತೀವಿ. ಹೆಂಗಿದೆ ಶಿಡ್ಲ, ಇದು ಬಾಗೇಪಲ್ಲಿ ಕ್ಷೇತ್ರನಾ? ಇಲ್ಲ, ನಮ್ದು ಚಿಕ್ಕಬಳ್ಳಾಪುರ ಬರುತ್ತೆ. ಚಿಕ್ಕಬಳ್ಳಾಪುರ ಕ್ಷೇತ್ರ. ಸೊ ಹೆಂಗಿದೆ ಚಿಕ್ಕಬಳ್ಳಾಪುರದಲ್ಲಿ? ಏನ್ ನೋಡೋಣ, ಇವತ್ತು ಜೆ ಡಿ ಎಸ್ ಅಂತಾರೆ ಎಲ್ರು. ಈ ಕಡೆ ಬಂದಿದ್ದೀರಾ, ಏನು ಸಮಾಚಾರ? ನಮ್ಗೇನು ಇಲ್ಲಿ ಕೆಲಸ ಇತ್ತು. ಬಂದ್ರಿ. ಸೊ ಯಾವ ಗೌರ್ಮೆಂಟ್ ಬರ್ಬೇಕು ನಿಮ್ಗೆ? ನಮ್ಗೆ ಕುಮಾರಸ್ವಾಮಿ ಇರ್ಬೇಕು. ಕುಮಾರಸ್ವಾಮಿ ಬರ್ಬೇಕು. ಕುಮಾರಸ್ವಾಮಿ ಎಲ್ರಿಗೂ ಅನುಕೂಲ ಆಗುತ್ತೆ. 2006 ಸಿ ಎಂ ಆಗಿದ್ರು, 2018 ಸಿ ಎಂ ಆಗಿದ್ರು. ಹಾಂ, 2018 ಸಿ ಎಂ ಆಗಿದ್ರಲ್ಲ, ರೈತರಿಗೆ ಎಷ್ಟು ಮನ್ನಾ ಮಾಡಿದ್ರು, ಅನುಕೂಲ ಮಾಡಿದ್ರು, ಏನು ದೌರ್ಜನ್ಯ ಇರಲಿಲ್ಲ, ಏನು ಇರಲ್ಲ. ಹಾಂ, ಬೇರೆಯವ್ರು ಬಂದರೆ ಎಲ್ಲ ಆಗುತ್ತೆ. ಏನೇನು ಇವಾಗ ನೀನು ನೋಡಿದ ನಮ್ಮ ಬಜೆಟಲ್ಲಿ ಏನೂ ಇಲ್ಲ. ಇನ್ನೊಂದು ಸಾರಿ ಗೌರ್ಮೆಂಟ್ ಬಿಜೆಪಿ ಗೌರ್ಮೆಂಟ್ ಬಂದರೆ 10,000 ಆಗುತ್ತೆ ಗೋಲ್ಡ್. ಯಾವುದು ಗೋಲ್ಡ್? ಗೋಲ್ಡ್. ಹಾಂ, ಗೋಲ್ಡ್ಗೂ ಅದಕ್ಕೆ ಸಂಬಂಧ ಅಲ್ಲ, ಬಜೆಟ್ ಅಲ್ಲಿ ಏನನ್ನ ಸ್ವಲ್ಪ ಇದು ಅನುಕೂಲ ಇದ್ರೆ ತಾನೆ ಮಾಡಕ್ಕೆ. ಗ್ಯಾಸು ಪ್ರತಿಯೊಂದು ನಾವು ರೈತರ ಬೆಳೆ ನೋಡಿದ್ರೆ ಅಲ್ಲಿ ಬಿಸಾಕ್ ಬಿಡ್ಬೇಕು ಮಾರ್ಕೆಟ್ ಅಲ್ಲಿ. ಕುಮಾರಸ್ವಾಮಿ ಬಂದ್ರೆ ಸರಿ ಹೋಗುತ್ತ? ಸರಿ ಆಗುತ್ತೆ, ನೋಡೋಣ ಒಂದ್ಸರಿ. ನೋಡೋಣ. ಹಾ, ಎಷ್ಟು ಬರ್ಬೋದು ಇದು ಕುಮಾರಸ್ವಾಮಿ ಪಕ್ಷಕ್ಕೆ? ಒಂದು 60-70 ಅನ್ಕೊಂಡಿದ್ದೀವಿ. 60-70. ಹಾ, ನೋಡೋಣ. ನಿಮ್ಮ ಕ್ಷೇತ್ರ ಹೆಂಗಿದೆ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ? ನಮ್ದು ಅವ್ರದ್ದೇ ಸ್ವಲ್ಪ ಜಾಸ್ತಿ ಇದೆ, ಜಾಸ್ತಿ ಇದೆ. ಸುಧಾಕರ್ ಗೆಲ್ತಾರ? ಏನು ನೋಡೋಣ, ಡೌಟ್ ಅಂತಾರೆ ಸರ್. ಯಾರ ಅವ್ರಿಗೆ ಪೈಪೋಟಿ ಕೊಡೋದು? ಯಾರು? ಬಚ್ಚೇಗೌಡ. ಕಾಂಗ್ರೆಸ್ ಇನ್ನು ಅಭ್ಯರ್ಥಿ ಆಗಿಲ್ಲ. ಜೆ ಡಿ ಎಸ್ ಎಲ್ ಗೊತ್ತು, ಬಚ್ಚೇಗೌಡ. ಬಚ್ಚೇಗೌಡ್ರೆ
ಹೋಟೆಲ್ ಕುಮಾರಸ್ವಾಮಿ ಗೆಲ್ಬೇಕಂತೀರಾ ನೀವು ಸಿಎಂ ಆಗಬೇಕು ಕುಮಾರಸ್ವಾಮಿ ಸಿಎಂ ಆಗಬೇಕು ಹ ಯಾರಾಗಬೇಕು ಸಿಎಂ ಕುಮಾರಸ್ವಾಮಿ ಬಂದ್ರೇನೆ ಸಿಎಂ ಆದ್ರೆ ಜನಗಳಿಗೆ ಸೌಕರ್ಯ ಮಾಡ್ತಾನೆ ಬೇರೆವರು ಆದ್ರೆ ಮಾಡಲ್ಲ ಇವಾಗ ಏನು ಏನು ಮಾಡಿದ್ದಾರೆ ಹ ಏನು ಮಾಡಬೇಕು ಎಸ್ ಬೊಂಬಾಯೇನೋ ಏನೋ ಇವಾಗ ಏನು ನಮಗೆ ರೈತರಿಗೆ ಇಲ್ಲ ಏನಾಗಬೇಕು ರೈತರಿಗೆ ಅಯ್ಯೋ ಕಷ್ಟ ಸುಖ ನೋಡಬೇಕಲ್ಲ ಏನು ಕಷ್ಟ ಇದೆ ಬೇಸಾಯಕ್ಕೆ ಹೋದ್ರೆ 2000 ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ಗೊಬ್ಬರ ರೇಟ್ ಜಾಸ್ತಿ ಆಗಿದೆ ಆಮೇಲೆ ಆಮೇಲೆ ಇವು ಮಂದು ಔಷಧಿ ಅವು ಜಾಸ್ತಿನೇ ಅವರೇನು ಮಾಡ್ತಾರೆ ಅವ್ರಿಗೆ ಅದು ಇದು ಹಾಕ್ತಾರೆ ಅವರು ನಮ್ಮ ಮೇಲೆ ಹಾಕ್ತಾರೆ ಔಷಧಿ ಗೊಬ್ಬರ ಎಲ್ಲ ಸೆಂಟ್ರಲ್ ಗವರ್ನಮೆಂಟ್ ಬರುತ್ತೆ ಓ ಹೌದು ಸರ್ ಸೆಂಟ್ರಲ್ ಗವರ್ನಿಂದ ಬರೋದು ಇವ್ರೇನು ಮಾಡ್ತಾರೆ ಈಗ ರಾಜ್ಯದವ್ರು ಏನು ಮಾಡೋಕ್ಕಾಗಲ್ಲ ಅದರಲ್ಲಿ ಏನು ಮಾಡ್ತಾರೆ ಈ ಕುಮಾರಸ್ವಾಮಿ ಬಂದರೆ ಕಮ್ಮಿ ಆಗ್ಬಿಡುತ್ತಾ ಕಮ್ಮಿ ಆದ್ರೆ ಅವನು ಮಾಡಿದ್ರೆ ಮಾಡ್ತಾನೆ ಅವರು ಬಂದರೆ ಮಾಡ್ತಾನೆ ಮನ್ನ 18 ತಿಂಗಳು ಆಯಿತು ಕುಮಾರಸ್ವಾಮಿ ಕುಮಾರಸ್ವಾಮಿ ಒಂದೊಂದು ಲಕ್ಷ ಹೋಯಿತು ಜನಗಳಿಗೆ ಸಾಲ ಮನ್ನಾ ಮಾಡಿದಕ್ಕ ಸಾಲ ಮನ್ನಾ ಮಾಡಿದ್ರು ಅದು ನಮಗೆ ರೈತರಿಗೆ ಅನುಕೂಲ ಇಲ್ವಾ ಅದೇ 2000 ಕೊಡ್ತಾರೆ ನಾಲ್ಕು ತಿಂಗಳಿಗೆ ಅಂತಾನೆ ಅಂತಾನೆ 5000 ರೈತನಿಂದ ಬರ್ತದೆ ನಾಲ್ಕು ಅವನಿಗೆ ಅಷ್ಟೇ ರೈತರು ಕೊಡೋಕ್ಕಿಂತ ಜಾಸ್ತಿ ಕಿತ್ಕೊಂತಾ ಇದ್ದಾರೆ ಬ್ಯಾಂಕ್ನಲ್ಲಿ ಹೋದ್ರೆ 100ಕ್ಕಿಂತ ಕಮಿಷನ್ ತಗೊಂಡ್ತಾರೆ ಸರಿಯಾಗಬೇಕಾದ್ರೆ ಏನು ಮಾಡಬೇಕು ಏನು ಮಾಡಬೇಕು ದಳ ಬಂದರೆ ಸರಿಯಾಗಿ ಮಾಡ್ತಾನೆ ಅವನು ರೈತನ ಮೇಲೆ ಅವನು ಒಕ್ಕಲಿಗರಲ್ಲ ವ್ಯವಸಾಯ ಮಾಡೋರಲ್ಲ ಕಷ್ಟ ಸುಖ ಅವರು ಮಾಡಿದಾರಲ್ಲ ಆಗ ಆಗಿರ್ಬೋದು ರಾಜಕಾರಣ ರಾಜ್ಯ ಎಲ್ಲಾರು ಚೆನ್ನಾಗವ್ರೆ ಎಲ್ಲ ದುಡ್ಡು ಖರ್ಚು ಮಾಡ್ತಾರೆ ಓಟ್ ಹಾಕ್ಸ್ಕೊಡ್ತಾರೆ ಮತ್ತೆ ಅವ್ರ ಮನೆಯಲ್ಲಿ ದುಡ್ಡು ಇರ್ತಾರೆ ತಗೊಂಡು ಓಟ್ ಹಾಕಿದ್ರೆ ಹಂಗೆ ಮಾಡ್ತಾರೆ ಅವ್ರು ಕೊಡೋರು ನಾವು ತಗೊಳ್ಬೇಕಲ್ಲ ಅವನು ಕೊಡ್ತಾನೆ ಇವನು ಕೊಡ್ತಾನೆ ಅವರು ಕೊಡ್ತಾರೆ ಎಲ್ಲರೂ ಕೊಡ್ತಾರೆ ಎಲ್ಲರ ಹತ್ರ ದುಡ್ಡು ತಗೊಂಡು ಎಲ್ಲರೂ ಯಾರು ಬಂದ್ರೆ ಅಲ್ಲಿ ಹಾಕೋದು ಬಂದ್ಬಿಡೋದು ಅಷ್ಟೇ ಆಯ್ತು ಬಂದ್ಬಿಡೋದು ಅಷ್ಟೇ ಅಷ್ಟೇ ಮತ್ತೆ ಅವ್ರ ಹತ್ರ ಹೋಗ್ಬೇಕಲ್ಲ ಈ ಕಡೆ ಈ ಕೆಲಸ ಮಾಡಿಯಪ್ಪ ಅಂತ ಕೇಳಕ್ಕೆ ಕೇಳಿಲ್ಲ ಎಲ್ಲಿರ್ತಾರೆ ಬೆಂಗಳೂರಿಗೆ ನಾವು ಹೋಗ್ತೀವಿ ರೈತರು ಹೋಗೋಕ್ಕಾಗಲ್ಲ ಅವರು ಬಾಗೇಪಲ್ಲಿಗೆ ಬರಲ್ಲ ನಾವೆಲ್ಲಿ ಕೇಳೋದು ಅವ್ರನ್ನ ಎಲೆಕ್ಷನ್ ಅವರು 2 ತಿಂಗಳು ಮುಂಚೆ ಬರ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಎಲ್ಲ ಬರ್ತದೆ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತಾರೆ ಓಟ್ ಹಾಕ್ಸ್ಕೊಂಡ ಮೇಲೆ ನಾವು ಇಲ್ಲೇ ಹೋಗ್ಬೇಕು ಅವ್ರು ಅಲ್ಲೇ ಹೋಗ್ಬೇಕು ಅಷ್ಟೇ ಅಷ್ಟೇ ಇರೋದು ಸಿಗಲ್ಲ ನಿಮ್ಮ ಕೈಗೆ ಎಲ್ಲಿ ಇದೆ ಎಲ್ಲಿ ಸಿಗುತ್ತಾರೆ ಸಿಗಂತವ್ರು ಓಟ್ ಹಾಕ್ಬೇಕು ಯಾರು ಯಾರು ಸಿಗ್ತಾರೆ ಯಾರು ಸಿಕ್ಕಲ್ಲ ಇವಾಗ 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು ಯಾರು ಬಂದೇ ಇಲ್ಲ ಯಾರು ಕೇಳೇ ಇಲ್ಲ ರೈತರನ್ನ ರೈತರಿಗೆ ಯಾವಾಗ ಸೌಕರ್ಯ ಮಾಡೋದು ಯಾರ್ದಂದ್ರ ಯಾರು ಬರ್ತಾರಷ್ಟೇ ಆಗ ಅವ್ರು ಶ್ರೀರಾಮ್ ರೆಡ್ಡಿ ಇದ್ರು ಅವರು ಏನೋ ಬಾಗೇಪಲ್ಲಿ ಎಲ್ಲ ಮಾಡಿ ಕಳಿಸಿರೋ ಚೆನ್ನಾಗಿ ಮಾಡಿದ್ರು ಮಿಕ್ಕಿದವ್ರು ಯಾರು ಬಂದ್ರು ಹೋಗ್ತಾ ಇರೋದು ಓಟ್ ಹಾಕ್ಸ್ಕೊಳ್ಳೋ ಓಟ್ ಹೋಗ್ತಾ ಇರೋದು ಅಷ್ಟೇ ಯಾರು ಮಾಡಿಲ್ಲ ಎಂ ಎಲ್ ಮಾಡಿಲ್ಲ ಶ್ರೀರಾಮ್ ರೆಡ್ಡಿ ಇದ್ದಾಗ ಮಾಡ್ತಾ ಇದ್ರ ಎಲ್ಲ ಮಾಡಿರೋದು ಅವರೇ ವಿಧಾನಸೌಧ ಆಗಲಿ ಬಸ್ ಸ್ಟ್ಯಾಂಡ್ ಆಗಲಿ ಬಾಗೇಪಲ್ಲಿ ರೋಡ್ ಆಗಲಿ ಡ್ಯಾಮ್ ಆಗಲಿ ಎಲ್ಲ ಅವರೇ ಮಾಡಿರೋದು ಎಂ ಎಲ್ ಏನು ಮಾಡಿಲ್ಲ ಈಗ ಅವ್ರಿಲ್ವಲ್ಲ ಇಲ್ಲ ಸತ್ತೋದ್ರ ಅಂದ್ಕೊ ಮತ್ತೆ ಯಾರೋ ಬರ್ತಾರೆ ಅವ್ರೇನು ಮಾಡಲ್ಲ ಯಾರು ಸಿ ಎಂ ಆಗಬೇಕು ಎಲ್ಲೇ ಈ ಕರ್ನಾಟಕಕ್ಕೆ ಯಾರು ಬರ್ತಾರ ಯಾರು ಮೆಜಾರಿಟಿ ಬಂದರೆ ಅವ್ರು ಆಗ್ತಾರೆ ಅಷ್ಟೇ ನಿಮ್ಗೆ ಯಾರಾದರೆ ಚೆನ್ನಾಗಿ ಈ ಹೇಳ್ತಾ ಇದೀವಲ್ಲ ಯಾರು ಬಂದರು ಹೇಳ್ತಾರೆ ಇವಾಗ ಮತ್ತೆ ಹೊರಟು ಹೋಗ್ತಾರೆ ಸಿ ಎಂ ಆದರೆ ಯಾರು ಇಷ್ಟೊತ್ತು 70 ವರ್ಷದಿಂದ ಸಿ ಎಂ ಆಗ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಏನು ಪ್ರಯೋಜನ ಆಗಿಲ್ಲ ಅಂತೀರ ಪ್ರಯೋಜನ ಏನಿದೆ ರೈತರು ಒಂದು ಸಬ್ಸಿಡಿ ಗೊಬ್ಬರ ಔಷಧಿಗಳು ಇಂಥದ್ದೆಲ್ಲ ಸಬ್ಸಿಡಿ ಕೊಡ್ತಾ ಬಂದರೆ ಗೌರ್ಮೆಂಟು ರೈತರು ಚೆನ್ನಾಗಿ ಬರ್ತಾರೆ ಏನಿಲ್ಲ ಎಲೆಕ್ಷನ್ ಆಗಿ ಬರೋದು 1500 ಕೊಟ್ಟು ಬಿಡೋದು ಓಟ್ ಹಾಕ್ಸ್ಕೊಳ್ಳೋ ಓಟ್ ಹೋಗ್ಬಿಡೋದು ಅಷ್ಟೇ ಅಷ್ಟೇ ಗೌರ್ಮೆಂಟ್ ಏನು ಮಾಡಬೇಕು ರೈತರಿಗೆ ಒಂದು ಸಬ್ಸಿಡಿ ಗೊಬ್ಬರ ಔಷಧಿಗಳು ಇಂಥದ್ದೆಲ್ಲ ರೈತರಿಗೆ ಅನುಕೂಲ ಮಾಡ್ಕೊ ಕೊಡ್ತಾ ಇದ್ರೆ MLA ಒಂದು ಮಿನಿಸ್ಟ್ರು ಉಪ ಮಿನಿಸ್ಟ್ರು ಒಬ್ಬ ಪ್ರಧಾನಮಂತ್ರಿನ ಅದು ಮಾಡಿದ್ರೆ ರೈತರಿಗೆ ಸೌಕರ್ಯ ಆಗುತ್ತದೆ ಇಲ್ಲಾಂದ್ರೆ ಹೆಂಗಾಗುತ್ತದೆ ರೈತರಿಗೆ
ಐನೂರು ರೂಪಾಯಿ ಕೊಟ್ಟಿದ್ದು ಓಟ್ ಹಾಕಿದ್ರೆ ಬಿಡಲೇ ಅವನ್ನ ನಾವೇನು ಮಾಡೋದು ಅಂತ ಅಷ್ಟೇ ಅಷ್ಟೇ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲ್ಲ, ಏನೋ ಓಟ್ ಹಾಕ್ಬೇಕು, ಯಾರಿಗೋ ಒಬ್ರಿಗೆ ಹಾಕ್ಬಿಡೋದು, ಯಾರಾಗಿ ಬಿಡೋದು. ರೈತರಿಗೆ ಮಾಡ್ತೀರಾ ಇನ್ನೂ? ಹ್ಞೂ, ಮಾಡ್ತಾ ಇದ್ದೀವಿ. ಏನು ಬೆಳಿತೀರಾ? ಟೊಮೆಟೊ, ಮೆಣಸಿನ್ಕಾಯಿ, ಆಲೂಗಡ್ಡೆ, ಈರುಳ್ಳಿ ಎಲ್ಲ ಬೆಳಿತೀವಿ. ಚೆನ್ನಾಗೆಲ್ಲ ಚೆನ್ನಾಗಿ ಆಗ್ತಿದೆಯಾ? ಆಗ್ತಾ ಇದೆ. ರೇಟ್ ಸಿಗುತ್ತಾ? ಒಂದೊಂದ್ಸಲ ಸಿಕ್ಕುತ್ತೆ, ಒಂದೊಂದ್ಸಲ ಸಿಕ್ಕಲ್ಲ. ಹ್ಞೂ. ಏನು ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಕೃಷ್ಣಪ್ಪ ಅವ್ರು ಏನ್ ಮಾಡ್ತೀರಾ? ವ್ಯವಸಾಯ. ಇದೇವರೇನಾ? ಪಕ್ಕದಲ್ಲಿ ಗುಬ್ಬಳ ಬಾಗೇಪಲ್ಲಿ ಬರುತ್ತಾ? ಬಾಗೇಪಲ್ಲಿ ಬರುತ್ತೆ. ಹೆಂಗಿದೆ ಬಾಗೇಪಲ್ಲಿ ರಾಜಕಾರಣ? ಬಾಗೇಪಲ್ಲಿ ಏನು, ಈ ಸಲ JDS ಬರ್ಬೋದು. JDS ನಾಗರಾಜ್ ರೆಡ್ಡಿ? ನಾಗರಾಜ್ ರೆಡ್ಡಿ ಇಲ್ಲ, ಕುಮಾರಸ್ವಾಮಿ ನೋಡು, ನಾವು ಓಟ್ ಹಾಕ್ತೀವಿ. ಕುಮಾರಸ್ವಾಮಿ ನೋಡಿ ಓಟ್ ಹಾಕ್ತೀವಿ. ಓಟ್ ಹಾಕ್ತೀವಿ, ಯಾರೇ ಆಗಲಿ ಕುಮಾರಸ್ವಾಮಿ ನೋಡು, ಓಟ್ ಹಾಕ್ತೀವಿ ಈ ಸಲ. ಯಾಕೆ ಕುಮಾರಸ್ವಾಮಿ ಅಂದರೆ? ಕುಮಾರಸ್ವಾಮಿ ಅಂದರೆ ರೈತರ ಪರವಾಗಿ ಕೆಲಸ ಮಾಡಿದ್ದಾರೆ. ಈ ಮುಂಚೆ ಬಂದಿರುವ CMಗಳೆಲ್ಲ ಅವ್ರದ್ದೇ. ಹ್ಞೂ. ರೈತರಿಗೇನು ಉಪಯೋಗ ಇಲ್ಲ. ಗೊಬ್ಬರ ಟ್ಯಾಕ್ಸು, ಇದು ಔಷಧಿಗಳು ಟ್ಯಾಕ್ಸು, ಎಲ್ಲ ಟ್ಯಾಕ್ಸ್ಗಳು ಜಾಸ್ತಿ ಆಗಿಬಿಟ್ಟಿದ್ದಾರೆ. ಕುಮಾರಸ್ವಾಮಿ ಸಿ ಎಮ್ ಆಗಬೇಕು ಅಂತ ನಾವು ಈ ಸಲ ಜ್ಞಾಪಕ ಮಾಡಿಕೊಂಡು ಬಂದಿದ್ರು. ನಾವು ಸಾಧ್ಯಕ್ಕೆ ಬಂದಿದ್ರು, ಅಲ್ಲಿಗೆ ಹೋಗಿದ್ದೆ, ನಾವು ಮಾತಾಡ್ಕೊಂಡು ಬಂದಿದ್ರು. ಕುಮಾರಸ್ವಾಮಿ ಪಕ್ಷ JDS? ಹಾಂ, JDS. ಎಷ್ಟು ಸೀಟ್ ಬರ್ಬೋದು? ಬರಬಹುದು ಈ ಸಲ 50-60 ಸೀಟ್ ಬರಬಹುದು ಅಂತ ಅನ್ಕೊಂಡು. ಇನ್ನು ಬಾಗೇಪಲ್ಲಿಯಲ್ಲಿ ಕಾಂಗ್ರೆಸ್ ಇಂದ ಸುಬ್ಬಾರೆಡ್ಡಿ ಇದಾರೆ. ಸುಬ್ಬಾರೆಡ್ಡಿ ಇದ್ದಾರೆ, ಏನು ಎಲ್ಲ ಕಮಿಷನ್. ಏನ್ ಮಾಡ್ತಿಲ್ವಾ? ಏನ್ ಮಾಡ್ತಾರೆ ಅವರು? ಏನು ಮಾಡಲ್ಲ, ಕಮಿಷನ್ ತಗೊಳ್ತಾರೆ. ಯಾವ ಆಫೀಸ್ ಅವರು ಭಯಪಿಡಲ್ಲ ಅವ್ರಿಗೆ. ಎಲ್ಲ ಯಾವ ಆಫೀಸ್ನಲ್ಲಿ ಹೋದ್ರು ಲಂಚ ಲಂಚ ಲಂಚ. BJP ಅವರು? BJP ಓಟ್ ಹಾಕಿದ್ರೆ ಈ ಸಲ ಮುಗಿಸ್ಬಿಡ್ತಾರೆ ರೈತರನ್ನ. ಎಲ್ಲ GST ಜಾಸ್ತಿ ಆಗಿಬಿಟ್ಟಿದ್ದಾರೆ. ಮೊನ್ನೆ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ ಮೋದಿ ಅವರು? ಏನೂ ಇಲ್ಲ. ಈ ಸಲ CM ಆದರೆ BJP ಹೋಯ್ತು ರೈತರೆಲ್ಲ. ರೈತರಿಗೆ ಏನು ಅನ್ಕೋ ಆಗಲ್ಲ, ಆಗಲ್ಲ ಅದು. ಇಲ್ಲಿ ಬಾಗೇಪಲ್ಲಿಯಲ್ಲಿ ತುಂಬ ಜನ ಇಂಡಿಪೆಂಡೆನ್ಸ್ ಇದ್ದಾರೆ. ಮಿತಿನ್ ರೆಡ್ಡಿ ಅಂದ್ರೆ ಓಡ್ತಿದ್ದಾರೆ. ಅವ್ರೇನು, ಅವರೆಲ್ಲ ಹೊರಟೋಗ್ತಾರೆ. JDS ಈ ಸಲ ನಾವು ಓಟ್ ಹಾಕೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. JDS ಗೆ ಕುಮಾರಸ್ವಾಮಿ ನೋಡು ಓಟ್ ಹಾಕೋಣ ಅಂತ. ಕ್ಯಾಂಡಿಡೇಟ್ ಯಾರೇ ಆಗಲಿ ಕುಮಾರಸ್ವಾಮಿ ನೋಡಿಕೊಂಡು ಓಟ್ ಹಾಕೋಣ ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಕುಮಾರಸ್ವಾಮಿ ಇಂಪಾರ್ಟೆಂಟ್. ಹಾಂ, ಇಂಪಾರ್ಟೆಂಟ್. ನಮ್ಮ ಹೆಸರು ನರಸಿಂಹಪ್ಪ ಅಂತ. ನರಸಿಂಹಪ್ಪ ಅವರು ಯಾವೂರು? ನಮ್ದು ಗುಬ್ಬಲ್ಪಲ್ಲಿ. ಗುಬ್ಬಲ್ಪಲ್ಲಿ ಬಾಗೇಪಲ್ಲಿಗೆ ಬರುತ್ತಾ? ಹಾಂ, ಬಾಗೇಪಲ್ಲಿ. ಹೆಂಗಿದೆ ರಾಜಕಾರಣ ಬಾಗೇಪಲ್ಲಿಯಲ್ಲಿ? ಎಲ್ಲ ಇದ್ದಾರೆ, ಎಲ್ಲ ಮಾಡ್ತಾವ್ರೆ, ಎಲ್ಲ ನೋಡ್ತಾರೆ. ಯಾರು? DK ನಾಗರಾಜ ರೆಡ್ಡಿ ಇವತ್ತು JDS ಅಲ್ಲಿ ನೋಡೋಣ ಅಂತ ಇದೀವಿ. ಹೌದಾ? ಈಗ ಕಾಂಗ್ರೆಸ್ MLA ಇದ್ರು ಸುಬ್ಬಾರೆಡ್ಡಿ, ಏನ್ ಮಾಡಿದಾರೆ ಅವ್ರು ಹೇಳ್ಬೇಕು. ನೀವ್ ಏನ್ ಮಾಡಿದಾರೆ ಅಂತ? ಅಂತ ಏನು ಮಾಡಿಲ್ಲ ಇಲ್ಲಿ. ನಿಮ್ ಕ್ಷೇತ್ರ ಅಲ್ವಾ, ನೀವೇ ಹೇಳ್ಬೇಕು. ಅಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ ಸರ್, ಏನು ಮಾಡಿಲ್ಲ. ಏನ್ ಮಾಡ್ಬೇಕಿತ್ತು ನಿಮ್ ಕ್ಷೇತ್ರಕ್ಕೆ? ಅಲ್ಲ, ಯಾರನ್ನ ಫ್ಯಾಕ್ಟ್ರಿ ಗಿಕ್ಟ್ರಿ ಹಾಕ್ರಿ, ಎಲ್ಲ ಓದಿರೋ ಇದ್ರೆ ಮಕ್ಕಳು ಎಲ್ಲ ಮಾಡ್ಬೇಕಲ್ಲ. 10 ಸಾರಿ 2 ಸಾರಿ ಗೆಲ್ಲಿದ್ಯ, ಏನ್ ಮಾಡಿದಿರ ಅವರು? ಇಂಡಸ್ಟ್ರಿ ಏನ್ ಬಂದಿಲ್ಲ, ಫ್ಯಾಕ್ಟ್ರಿಗಳು ಇಂಡಸ್ಟ್ರಿ ಏನಾಗಿಲ್ಲ. ಮಕ್ಕಳು ಓದಿರೋ ಮಕ್ಕಳು ಮನೆಯಲ್ಲೇ ಇದಾರೆ, ಏನ್ ಮಾಡೋದು? ಬಡವರು ಗಿಡವ್ರು ಎಲ್ಲ ಇದಾರೆ, ಅವ್ರ ಪಾಡ್ಕ ಅವ್ರ ಇದೆ. 2 ಸಾರಿ ನೀವು? ನಾವು ವ್ಯವಸಾಯ. ವ್ಯವಸಾಯ ಏನ್ ಬೆಳಿತೀರಾ? ಏನೇ ಇರುವ್ರಿ, ಜೋಳ. BJP ಅವರು? BJP ಅವರು ಪರವಾಗಿಲ್ಲ, ಅವ್ರಿಗೆ ಪರವಾಗಿಲ್ಲ. JDS ಇಲ್ದಿದ್ರೆ BJP ಎರಡೇ. ಕಾಂಗ್ರೆಸ್ 0 ನಮ್ಮಲ್ಲಿ. ಈ ಕಡೆ ಎಲ್ಲ. ಆಮೇಲೆ ಇಂಡಿಪೆಂಡೆಂಟ್ ಅವ್ರು ಇದಾರೆ, ಮಿಥುನ್ ರೆಡ್ಡಿ, ಅವ್ರಿಗೆ ಪರವಾಗಿಲ್ಲ. ಈ ಎರಡಿಗೆ ಪೇಟ್. CPM ಅವರು? CPM ಇದಾರೆ, ಎಲ್ಲ ಅದು ಇದೆ ಅಂತ ಇಟ್ಕೊಂಡ್ರೆ BJP ಎರಡೇ. JDS ಅವರು ಸ್ವಲ್ಪ ಜಾಸ್ತಿ ಫೈಟ್ ಕೊಡ್ತೀರ ಅಂತ ಹೇಳ್ತಾರೆ. ಫೈಟ್ ಕೊಡ್ತಾರೆ. ಯಾರಪ್ಪ CM? CM ಯಾರಾಗಬೇಕು? ಯಾರು? ಕುಮಾರಸ್ವಾಮಿ ಪಾಪ ಆಗಬೇಕು. ಕುಮಾರಸ್ವಾಮಿ ಆಗಬೇಕು. ಫೆಬ್ರವರಿಯಲ್ಲಿ ಹೇಗಿದೆ ಕರ್ನಾಟಕದ ಟ್ರೆಂಡ್? ಈಗ ಚುನಾವಣೆ ನಡೆದರೆ BJPಗೆ ಎಷ್ಟು ಸೀಟು? ರಾಜ್ಯದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕುಮಾರಸ್ವಾಮಿ ಕಿಂಗ್ ಆಗ್ತಾರಾ, ಕಿಂಗ್ ಮೇಕರ್ ಆಗ್ತಾರಾ? ಆಮ್ ಆದ್ಮಿ ಪಾರ್ಟಿ, ರೆಡ್ಡಿ ಪಾರ್ಟಿಯಿಂದ ಯಾರಿಗೆ ಡ್ಯಾಮೇಜ್? ಕರ್ನಾಟಕ TVಯಲ್ಲಿ ಫೆಬ್ರವರಿ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ TV. YouTube ನಲ್ಲಿ ಸಬ್ಸ್ಕ್ರೈಬ್ ಆಗಿ, Facebook ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.